ಇದಿನದ ಮೊದಲ ಸ್ಟೋರಿ ಆಫ್ ಕೋರ್ಸ್ ಕಳೆದ ಎರಡು ಮೂರು ದಿನಗಳಿಂದ ಬಹಳ ಸದ್ದು ಮಾಡ್ತಾ ಇರುವಂತ ಸ್ಟೋರಿ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಪ್ರಶಾಂತ್ ಮಾಡಾಳ್ ಅವರ ಕುರಿತಾಗಿದೆ ಹಾಗಾದ್ರೆ ಏನಿದೆ ಅಪ್ಡೇಟ್ ಅವರ ಕುರಿತಾಗಿ ಲೋಕಾಯುಕ್ತ ದಾಳಿ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಈಗಾಗಲೇ ನಡೆದಿದೆ ಆದರೆ ಈವರೆಗೂ ಕೂಡ ಚನ್ನಗಿರಿಯ ಶಾಸಕ ಎಂಎಲ್ಎ ಎಲ್ಲಿದ್ದಾರೆ ಗೊತ್ತಿಲ್ಲ ಎಂಎಲ್ಎ ಅವರು ಯಾಕೆ ಕಾಣಿಸ್ತಾ ಇಲ್ಲ ಕಾರಣಗಳು ಸಾವಿರ ಇದೆ ಎಂಎಲ್ಎ ಸದ್ಯಕ್ಕೆ ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂತ ಹೇಳಬಹುದೇನೋ ಯಾಕಂದ್ರೆ ರೈಡ್ ನಡೆದು ಇವತ್ತು ಮೂರನೇ ದಿನ ಆದರೆ ಮಾಡಾಳ ವಿರೂಪಾಕ್ಷಪ್ಪ ಮಾತ್ರ ಎಲ್ಲೂ ಸಿಗ್ತಾ ಇಲ್ಲ ಅವರ ಹುಡುಕಾಟಕ್ಕೆ ಅಂತ ಹೇಳಿ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ ಆದರೆ ಈವರೆಗೂ ವಿರೂಪಾಕ್ಷಪ್ಪ ಅವರ ಸುಳಿವೇ ಸಿಗ್ತಾ ಇಲ್ಲ ಅನ್ನೋದು ಸದ್ಯದ ಅಪ್ಡೇಟ್ ಚನ್ನಗಿರಿಯಲ್ಲೂ ಶೋಧ ಆಯಿತು ಬೆಂಗಳೂರಲ್ಲೂ ಶೋಧ ಆಗ್ತಾ ಇದೆ ಆದರೆ ಎಲ್ಲಿ ಶೋಧ ಮಾಡಿದ್ರು ಕೂಡ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅಡ್ರೆಸ್ ಎಲ್ಲಿ ಪತ್ತೆ ಇಲ್ಲ ಯಾಕೆ ವಿರೂಪಾಕ್ಷಪ್ಪ ಕಾಣಿಸ್ತಾ ಇಲ್ಲ ಬಂಧನದ ಭೀತಿ ಇದೆ ಅವರಿಗೆ ನಿರೀಕ್ಷಣಾ ಬೇಲ್ ಪಡೆಯೋದಕ್ಕೆ ಸರ್ಕಸ್ ಮಾಡ್ತಿದ್ದಾರೆ ನಿರೀಕ್ಷಣಾ ಬೇಲ್ ಪಡೆದುಕೊಂಡು ಕಾನೂನು ಕುಡಿಕೆಯಿಂದ ಪಾರಾಗೋದಕ್ಕೆ ಶಾಸಕರು ಶತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅವರೇನೋ ಕಂಪ್ಲೀಟ್ ಆಗಿ ಆಫ್ ಇಲ್ಲ ಅಜ್ಞಾತ ಸ್ಥಳದಿಂದ ಕಾನೂನು ತಜ್ಞರ ಜೊತೆ ಮಾತಾಡ್ತಾನೆ ಇದ್ದಾರೆ ಯಾವ್ಯಾವ ಡೀಟೇಲ್ಸ್ಗಳು ಅಥವಾ ಡಾಕ್ಯುಮೆಂಟ್ಸ್ಗಳು ಬೇಕು ಏನೇನು ಬೇಕು ಅವೆಲ್ಲವನ್ನು ಕೂಡ ಹಿಂದಿನಿಂದಲೇ ಮಾಡ್ತಾ ಇದ್ದಾರೆ ಅಥವಾ ಅವರು ಅವರ ಬೆಂಬಲಿಗರು ಮಾಡ್ತಿದ್ದಾರೆ ಆದರೆ ವಿರೂಪಾಕ್ಷಪ್ಪ ಮಾತ್ರ ಪತ್ತೆ ಇಲ್ಲ ಯಾಕೆ ಅಪ್ಸ್ಕೌನ್ ಆಗಿದ್ದಾರೆ ಅವರು ಅಂತಂದರೆ ಒಂದು ವೇಳೆ ನಿನ್ನೆಯೋ ಅಥವಾ ಇವತ್ತೋ ಅವರನ್ನು ಬಂಧನ ಮಾಡಿದ್ರೆ ನಾಳೆ ಸಂಡೇ ಸೊ ಸೋಮವಾರದವರೆಗೂ ಕೂಡ ಅವ್ರಿಗೆ ಬೇಲ್ ಸಿಗಲ್ಲ ಹಾಗಾಗಿ ಈ ಎರಡು ದಿನಗಳ ಗ್ಯಾಪಲ್ಲಿ ಅವರಿಂದ ಏನೇನು ಡೀಟೇಲ್ಸ್ಗಳನ್ನೆಲ್ಲ ಲೋಕಾಯುಕ್ತ ಕಲೆ ಹಾಕಬಹುದೇ ಹಾಗಾಗಿ ಆ ಭಯದಲ್ಲಿ ಅವರು ನಾಪತ್ತೆಯಾಗಿದ್ದಾರೆ ಅನ್ನೋದು ಸದ್ಯದ ಅನುಮಾನ ಆದರೆ ಇವತ್ತು ತಪ್ಪಿಸ್ಕೊಂಡ್ರು ನಾಳೆ ತಪ್ಪಿಸ್ಕೊಂಡ್ರು ನಾಡಿದ್ದಾದರೂ ಸಿಕ್ಕಾಕೊಳ್ಳೇಬೇಕಲ್ಲ ಉಪ್ಪು ತಿಂದವರು ನೀರು ಕುಡಿಲೇಬೇಕಲ್ಲ ಉಪ್ಪು ತಿಂದಿದ್ದಾರೆ ನೀರು ಯಾವಾಗ ಕುಡಿತಾರೆ ಕಾದು ನೋಡಬೇಕು ಸದ್ಯ ಎಂಎಲ್ಎ ವಿರೂಪಾಕ್ಷಪ್ಪ ಕೆಎಸ್ಡಿಎಲ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸ್ತಿದ್ದಾರೆ ಅವರು ಅವ್ರ ಲಾಯರ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ ಆದರೆ ಇವರು ಯಾವ ನಂಬರ್ ಯೂಸ್ ಮಾಡ್ತಿದ್ದಾರೆ ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿದ್ದಾರೆ ಎಂಎಲ್ಎ ಗೊತ್ತಿಲ್ಲ ಕೇಳಿದ್ರು ಮೊನ್ನೆ ಹೊರಟ್ರು ದಾವಣಗೆರೆಯಿಂದ ಅಂತಂದರು ಬೆಂಗಳೂರಿಗೆ ಬರ್ತಾರೆ ಅಂತಂದರು ಆದರೆ ಬೆಂಗಳೂರಿಗೂ ಬಂದಿಲ್ಲ ಅತ್ತ ದಾವಣಗೆರೆಗೂ ವಾಪಸ್ ಹೋಗಿಲ್ಲ ಮಧು ನಾಗರಾಜ್ ಈ ಬಗ್ಗೆ ಮಾತನಾಡ್ತಾರೆ ದಾವಣಗೆರೆಯಲ್ಲಿ ಚನ್ನಗಿರಿಯಲ್ಲಿ ಶಾಸಕರಾಗಿದ್ದಂಥ ವಿರೂಪಾಕ್ಷಪ್ಪ ಜನರಿಂದ ಆಯ್ಕೆಯಾಗಿದ್ದಂಥ ವಿರೂಪಾಕ್ಷಪ್ಪ ಸದ್ಯಕ್ಕೆ ಜನರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಮಧು ನಾಗರಾಜ್ ಏನು ಹೇಳ್ತೀರಿ ಎಲ್ಲಿ ಹೋಗಿರಬಹುದು ಈ ಪ್ರಕರಣದ ಮುಂದಿನ ಮಜಲುಗಳು ಹೇಗೆಗಿರುತ್ತೆ ವಿರೂಪಾಕ್ಷಪ್ಪ ಅವರಿಗೆ ಏನೇನು ಭೀತಿ ಇದೆ ಮಧು ನಾಗರಾಜ್ ಪ್ರಣ ಪ್ರಮುಖವಾಗಿ ಈಗಾಗಲೇ ಒಂದು ಮಾಡಾಳ ವಿರೂಪಾಕ್ಷಪ್ಪ ಅವರ ಮನೆಯಲ್ಲಿ ಈಗಾಗಲೇ ಲೋಕಾಯುಕ್ತರು ಒಂದು 10 ಗಂಟೆಗಳ ಕಾಲ ಒಂದು ತಲಾಶೆ ಆಡತಕ್ಕಂಥದ್ದು ಏನು ಶಾಸಕ ಮಾಡಾಳ ಇದ್ದಾರೆ ಅವ್ರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಸುಮಾರು ಒಂದು 16 ಲಕ್ಷ ನಗದು ಹಾಗೂ 2800 ಗ್ರಾಂ ಚಿನ್ನ 20 ಕೆಜಿ ಬೆಳ್ಳಿ ಹಾಗೂ ಅಪಾರ ಪ್ರಮಾಣದ ಆಸ್ತಿಯನ್ನ ದಾಖಲೆಗಳನ್ನ ಒಂದು ಪತ್ತೆ ಮಾಡಿರ್ತಕ್ಕಂಥದ್ದು ಏನು ಆ ಚನ್ನಗಿರಿ ತಾಲೂಕಿನ ಚೆನ್ನಕ್ಕೆ ಪರಮೇಶ್ವರ ಏನು ಮನೆ ಇದೆ ಆ ಮನೆಯಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ಈ ಒಂದು ತಲಾಶೆ ನಡೆತಕ್ಕಂಥದ್ದು ಇದಕ್ಕೂ ಮೊದಲು ಒಂದು ಚನ್ನಗಿರಿ ತಾಲೂಕಿನ ಮಾವಿನಹೊಳೆ ಕ್ರಷರ್ ಕಚೇರಿ ಇತ್ತು ಆ ಒಂದು ಕ್ರಷರ್ ಕಚೇರಿ ಮತ್ತು ತೋಟದ ಮನೆ ಕೇಣಿ ಮನೆಯಲ್ಲಿ ಕೂಡ ಒಂದು ಶೋಧ ನಡೆತಕ್ಕಂಥದ್ದು ಅಲ್ಲಿ ಕೂಡ ನಗದು ಚಿನ್ನ ಬೆಳ್ಳಿ ಮತ್ತು ಆಸ್ತಿ ಪತ್ತೆ ಆಗಿರ್ತಕ್ಕಂಥದ್ದು ಜೊತೆಗೇನು ಶಾಸಕರ ಪತ್ನಿ ಇದಾರೆ ಲೀಲಾವತಿ ಅವರಿಗೆ ಒಂದು ಆ ಒಂದು ಟೋಟಲ್ ಪಟ್ಟಿ ಅಂದ್ರೆ ಈ ಮನೇಲಿ ಏನೇನಿತ್ತು ಅಂತೇಳಿ ಅದನ್ನೊಂದು ಲೀಸ್ಟ್ ಮಾಡಿ ಆ ಒಂದು ಪಟ್ಟಿ ಅವ್ರಿಗೆ ಒಂದು ಪತ್ನಿಯವರಿಗೆ ನೀಡಿ ಆಮೇಲೆ ಸೈನ್ ಹಾಕ್ಸಿರ್ತಕ್ಕಂಥದ್ದು ಒಟ್ಟಾರೆ ನಗದು ಚಿನ್ನ ಆಸ್ತಿಗಳು ಪತ್ತೆ ಆಗಿರ್ತಕ್ಕಂಥದ್ದು ಇದು ಒಂದು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ದಾರೆ ಜೊತೆಗೆ ಏನು ಶಾಸಕರಾಗಿರ್ತಕ್ಕಂಥ ಮಾಡ ವಿರೂಪಾಕ್ಷಪ್ಪನವರು ಒಂದು ಬೆಂಗಳೂರಿಗೆ ಹೋಗ್ತೇನೆ ಅಂತ ಹೇಳ್ತಾರಲ್ಲಿ ಇದುವರೆಗೂ ಸಹ ಒಂದು ಪತ್ತೆ ಆಗಿಲ್ಲ ಅದ್ರ ಜೊತೆಗೆ ಏನು ಈಗಾಗಲೇ ಒಂದು ವಿರೂಪಾಕ್ಷಪ್ಪನವರಿಗೆ ಒಂದು ಬಂಧನದ ಭೀತಿ ಕೂಡ ಎದುರಾಗಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಅವರೊಂದು ಎಸ್ಕೇಪ್ ಆಗಿರ್ಬೋದು ಅಂತೇಳಿ ಒಂದು ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ಸಿಎಂ ಅವರ ಸೂಚನೆ ಮೇರೆಗೆ ಅವರು ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಒಂದು ರಾಜೀನಾಮೆ ನೀಡಿದ್ದಾರೆ ಮತ್ತು ಜೊತೆಗೆ ಒಂದು ವಿಪಕ್ಷಗಳು ಏನು ನಿನ್ನಿಂದ ಕೂಡ ಪ್ರತಿಭಟನೆ ನಡೆಸಿದೆ ಅವ್ರ ಶಾಸಕತ್ವ ಕೂಡ ರಾಜೀನಾಮೆ ನೀಡಬೇಕು ಜೊತೆಗೆ ಬಂಧನ ಮಾಡ್ಬೇಕಂತೇಳಿ
ಕಾಂಗ್ರೆಸ್ ನಿನ್ನಿಂದ ಕೂಡ ಪ್ರೊಟೆಸ್ಟ್ ಮಾಡತಕ್ಕಂತದ್ದು ಈಗಾಗಲೇ ಬಂಧನ ಭೀತಿಯನ್ನ ಎದುರಿಸ್ತಿರ್ತಕ್ಕಂತ ಮಾಡಾಳ ವಿಪಕ್ಷಪ್ಪನವರು ಎಲ್ಲಿದ್ದಾರೆ ಅಂತ ಹೇಳಿ ಕೂಡ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ಅವರು ದಾವಣಗೆರೆಯಲ್ಲಿ ಇರ್ಬೋದು ಅಂತ ಹೇಳಿ ನಿನ್ನೆ ಕೂಡ ಒಂದು ಮಾಹಿತಿ ಸಿಕ್ಕಿತ್ತು, ಆದ್ರೆ ದಾವಣಗೆರೆಯಲ್ಲಿ ಕೂಡ ಅಲ್ಲ ಬೆಂಗಳೂರಿನಲ್ಲಿ ಒಂದು ಕಣ್ಮೆ ಆಗಿರ್ಬೋದು ಅಂತೇಳಿ ಮಾಹಿತಿ ಇದೆ. ಜೊತೆಗೆ ಸಿಎಂ ಬಸವರಾಜ ಬೊಮ್ಮಾಯಿಯವರ ಕೊನೆ ಅಂದ್ರೆ ಅವ್ರ ಮಾತಿನ ಮೇಲೆ ಈ ಒಂದು ಬಂಧನ ನಿಂತಿರ್ತಕ್ಕಂಥದ್ದು, ನೀವು ಬಂಧನ ಆಗುವಂದ್ರೆ ಆಗ್ಲಿಕ್ಕೂ ಕೂಡ ಅವ್ರು ರೆಡಿ ಇದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಆದ್ರೆ ಮುಂಬರುವ ಒಂದು ಏನು ಚುನಾವಣೆ ಇದೆ, ಆ ಒಂದು ಚುನಾವಣೆ ಮೇಲೆ ಬಿಜೆಪಿಗೆ ಒಂದೇನು ಶಾಕ್ ಅಂದ್ರೆ ಒಂಥರ ಕೆಟ್ಟ ವಿಚಾರ ಇರ್ಬೋದು ಅಂತೇಳಿ ಈಗಾಗಲೇ ಆತನ ಬಂಧನ ಮಾಡಿಲ್ಲ ಅಂತೇಳಿ ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು ಪ್ರಣತ್. ರೈಟ್, ಥ್ಯಾಂಕ್ ಯು ಮಧು ನಾಗರಾಜ್ ಡೀಟೇಲ್ಸ್ಗಾಗಿ.